ಓಕೆ, ಸೋರ್ಸಸ್ ಆಫ್ ಎನರ್ಜಿ ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಒನ್. ಎಸ್ ಎಸ್ ಎಲ್ ಸಿ ಮಾತ್ರ ಅಲ್ಲ, ನಿಮ್ಮ ಹೈಯೆಸ್ಟ್ ಸ್ಟಡೀಸ್ ಕೋಸ್ಟನ್. ಓಕೆ, ಸೊ ಆಪ್ಟಿಕ್ಸ್ ಅಂತ ಒಂದು ಬ್ರಾಂಚ್ ಬರುತ್ತೆ ಫಿಸಿಕ್ಸ್ನಲ್ಲಿ, ತುಂಬ ಇಂಪಾರ್ಟೆಂಟು. ಸೊ ದಟ್ ಇಸ್ ಕಾಲ್ಡ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಓಕೆ, ಲೈಟ್ ಅಲ್ಲಿ ಎರಡು ಚಾಪ್ಟರ್ ಇದೆ, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಇನ್ನೊಂದು ಹ್ಯೂಮನ್ ಐ ಅಂತ ನೆಕ್ಸ್ಟ್ ಕೊನೆಯ ಚಾಪ್ಟರ್ ಬರುತ್ತೆ. ಸೊ ನಾವು ಯೂಸಸ್ ಆಫ್ ಲೈಟ್, ಲೈಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದನ್ನು ನಾವು ವಿಸಿಬಲ್ ಲೈಟ್ ಅಂತ ನಾವು ಕರೀತೀವಿ. ವಿಸಿಬಲ್ ಲೈಟ್ ಅಂತ ಇದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ವಿಸಿಬಲ್ ಲೈಟ್ ಅನ್ನೋದೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅದರ ಯೂಸಸ್ ಏನು, ಮೋರ್ ಇಂಪಾರ್ಟೆಂಟ್ ಯೂಸ್ ಇದೆ ಲೈಟಿಗೆ. ಒಂದು, ಇಟ್ ಮೇಕ್ಸ್ ದ ಥಿಂಗ್ಸ್ ವಿಸಿಬಲ್. ಒಂದು ವಸ್ತು ನಮ್ಗೆ ಕಾಣಬೇಕು ಅಂದ್ರೆ ಲೈಟ್ ಬೇಕು ಅಲ್ವಾ, ಇದು ಮೊದಲನೇ ಯೂಸ್. ಇಟ್ ಮೇಕ್ಸ್ ದ ಥಿಂಗ್ಸ್ ವಿಸಿಬಲ್, ಹೇಗೆ ಕಾಣುತ್ತೆ, ಅದ್ರ ಮೇಲೆ ಲೈಟ್ ಬೀಳುತ್ತೆ, ಆಬ್ಜೆಕ್ಟ್ ಮೇಲೆ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಆಗ ನಮಗದು ಕಾಣುತ್ತೆ. ಒಂದು ಆಬ್ಜೆಕ್ಟ್ ಕಾಣಬೇಕು ಅಂದ್ರೆ ಲೈಟ್ ರಿಫ್ಲೆಕ್ಟ್ ಆಗಬೇಕು, ಇದು ಮೊದಲನೇದು. ಎರಡನೇದು, ಸೊ ಫೋಟೋಸಿಂಥಸಿಸ್ ಈಸ್ ಕ್ಯಾರಿಡ್ ಔಟ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್ ಅಲ್ವಾ. ಒಂದು ಪ್ಲಾಂಟ್ಸ್ ಫುಡ್ ಅನ್ನು ಪ್ರಿಪೇರ್ ಮಾಡಬೇಕು ಅಂದ್ರೆ ಲೈಟ್ ಬೇಕು, ಇದು ಎರಡನೇ ಯೂಸಸ್. ಮೂರನೇದು, ಆಲ್ ಆಪ್ಟಿಕಲ್ ಡಿವೈಸಸ್, ಅದು ಕ್ಯಾಮ್ರಾ ಇರ್ಬೋದು, ಬೈನಾಕ್ಯುಲರ್ ಇರ್ಬೋದು, ಟೆಲಿಸ್ಕೋಪ್ ಇರ್ಬೋದು ಅಲ್ವಾ, ಆಲ್ ದೋಸ್ ಥಿಂಗ್ಸ್ ವರ್ಕ್ಸ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಇದು ಮೂರು ಯೂಸಸ್ ನೆನ್ಪಿಟ್ಕೊಳ್ಳಿ, ಯೂಸಸ್ ಆಫ್ ಲೈಟ್. ಒನ್, ಇಟ್ ಮೇಕ್ಸ್ ದ ಥಿಂಗ್ಸ್ ವಿಸಿಬಲ್. ಎರಡು, ಪ್ಲಾಂಟ್ಸ್ ಪ್ರಿಪೇರ್ ಇಟ್ಸ್ ಓನ್ ಫುಡ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್, ಕಾಲ್ಡ್ ಫೋಟೋಸಿಂಥಸಿಸ್. ಅಂಡ್ ದ ಥರ್ಡ್ ಒನ್, ಆಲ್ ಆಪ್ಟಿಕಲ್ ಡಿವೈಸಸ್. ಎಂಥ ಡಿವೈಸು, ಆಪ್ಟಿಕಲ್ ಡಿವೈಸ್, ಕ್ಯಾಮ್ರಾ ಇದೆಲ್ಲ ಇದಾವಲ್ಲ, ಆಪ್ಟಿಕಲ್ ಡಿವೈಸಸ್ ವರ್ಕ್ಸ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಇದು ಲೈಟಿನ ಮೋರ್ ಇಂಪಾರ್ಟೆಂಟ್ ಯೂಸಸ್. ಸೊ ಡ್ಯುಯಲ್ ನೇಚರ್ ಏನಂತ, ಲೈಟು ಫಸ್ಟ್ ನ್ಯೂಟನ್ ಹೇಳ್ತಾನೆ, ಲೈಟು ಸಣ್ಣ 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 ಪಾರ್ಟಿಕಲ್ ಇಂದ ಆಗಿದೆ ಅಂತ ಹೇಳ್ತಾನೆ, ಅದನ್ನ ಪಾರ್ಟಿಕಲ್ಸ್ ಥಿಯರಿ ಅಂತ ಹೇಳ್ತೀವಿ. ಬಟ್ ಹೈಗನ್ ಅನ್ನೋ ಇನ್ನೊಬ್ಬ ಸೈಂಟಿಸ್ಟ್ ಏನ್ ಹೇಳ್ತಾನೆ, ಇಲ್ಲ ಅದು ಪಾರ್ಟಿಕಲ್ ಇಂದ ಆಗಿಲ್ಲ, ಅದು ಈ ತರ ವೇವ್ ಫಾರ್ಮ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಅಂತ ಇವತ್ತು ನಾವೇನ್ ಮಾಡ್ತೀವಿ ಅಂದ್ರೆ, ಲೈಟು ಸಮ್ಟೈಮ್ ಆಕ್ಸ್ ಎಸ್ ಎ ಪಾರ್ಟಿಕಲ್, ಸಮ್ಟೈಮ್ ಆಕ್ಸ್ ಎಸ್ ಎ ವೇವ್. ಸೊ ಇಟ್ ಹ್ಯಾಸ್ ಬೋತ್ ದ ನೇಚರ್, ದೇರ್ಫೋರ್ ದ ಲೈಟ್ ಹ್ಯಾಸ್ ಎ ಡ್ಯುಯಲ್ ನೇಚರ್. ಡ್ಯುಯಲ್ ಅಂದ್ರೆ ಎರಡು ಅಂತ, ಲೈಟ್ಗೆ ಎರಡು ನೇಚರ್ ಇದೆ. ಸಮ್ಟೈಮು ಪಾರ್ಟಿಕಲ್ಸ್ ತರ ಆಕ್ಟ್ ಮಾಡುತ್ತೆ, ಕೆಲವೊಮ್ಮೆ ವೇವ್ ತರ ಆಕ್ಟ್ ಮಾಡುತ್ತೆ. ಆದ್ರಿಂದ ನಾವು ಅದನ್ನ ವೇವಿಕಲ್ ಥಿಯರಿ ಅಂತ ಕೂಡ ಕರಿತೀವಿ. ಲೈಟ್ಗೆ ಡ್ಯುಯಲ್ ನೇಚರ್ ಇದೆ, ನೆನ್ಪಿಟ್ಕೊಳ್ಳಿ. ಸಮ್ಟೈಮ್ ಇಟ್ ಆಕ್ಸ್ ಎಸ್ ಎ ಪಾರ್ಟಿಕಲ್, ಸಮ್ಟೈಮ್ ಇಟ್ ಆಕ್ಸ್ ಎಸ್ ಎ ವೇವ್. ಇದು ಲೈಟಿನ ಡ್ಯುಯಲ್ ನೇಚರ್. ನೆಕ್ಸ್ಟ್, ಲೈಟಿಗೆ ಡಿಫರೆಂಟ್ ಪ್ರಾಪರ್ಟೀಸ್ ಇದೆ, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಫ್ರಾಕ್ಷನ್, ಡಿಸ್ಪರ್ಷನ್, ಓಕೆ, ಇಂಟರ್ಫರೆನ್ಸ್, ಈ ಥರ ಎಲ್ಲ ಪ್ರಾಬ್ಲಮ್ಗಳು ನೀವು ಬರ್ತಾ ಹೋಗುತ್ತೆ, ಕೆಲವು ಹೈಯರ್ ಕ್ಲಾಸಲ್ಲಿ ಬರುತ್ತೆ. ಈ ವರ್ಷ ನೀವು ಡಿಫ್ರಾಕ್ಷನ್ ಅಂದ್ರೆ ಏನು, ರಿಫ್ಲೆಕ್ಷನ್ ಅಂದ್ರೆ ಏನು, ರಿಫ್ರಾಕ್ಷನ್ ಅಂದ್ರೆ ಏನು, ಡಿಸ್ಪರ್ಷನ್ ಅಂದ್ರೆ ಏನು, ಇಷ್ಟನ್ನ ಕಲಿತೀರಾ. ಓಕೆ, ಇವತ್ತು ನಾವು ನಿಮಗೆ ಡಿಫ್ರಾಕ್ಷನ್ ಮತ್ತೆ ರಿಫ್ಲೆಕ್ಷನ್ ಎರಡನ್ನ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವತ್ತು ಆಬ್ಜೆಕ್ಟ್ ಇದೆ, ತುಂಬ ಸ್ಮಾಲ್ ಆಬ್ಜೆಕ್ಟ್ ಅಂದ್ಕೊಳ್ಳಿ, ಒಪ್ಯಾಕ್ ಬಾಡಿ ಆಗಿರುತ್ತೆ. ಬಾಡಿಯಲ್ಲಿ ಎರಡಿದೆ, ಒಪ್ಯಾಕ್ ಅಂದ್ರೆ ಏನು, ನಾನ್ ಟ್ರಾನ್ಸ್ಪರೆಂಟ್ ಅಂತ. ಯಾವ್ದು ಲೈಟ್ ಅನ್ನ ತನ್ನ ಮೂಲಕ ಹೋಗಕ್ ಬಿಡಲ್ಲ ಅದು ಒಪ್ಯಾಕ್, ಯಾವ್ದು ಲೈಟ್ ಅನ್ನ ಬಿಡುತ್ತೆ ಅದು ಟ್ರಾನ್ಸ್ಪರೆಂಟ್ ಅಲ್ವಾ. ನೀವೊಂದು ಒಪ್ಯಾಕ್ ಬಾಡಿ ತಗೊಂಡಿದ್ದೀರಿ, ಫಾರ್ ಎಕ್ಸಾಂಪಲ್ ಪೀಸ್ ಆಫ್ ಚಾಕ್ ಅನ್ಕೊಳ್ಳಿ, ಇಟ್ಸ್ ಒಪ್ಯಾಕ್. ಸಣ್ಣ ಪೀಸ್ ಆಫ್ ಚಾಕ್ ತಗೊಂಡು ಅದ್ರ ಮೇಲೆ ಈ ಲೈಟ್ ಬಿಟ್ಟಾಗ ಈ ಲೈಟ್ ಏನ್ ಮಾಡುತ್ತಾ, ಈ ಬೆಂಡ್ ಆಗಿ ಈ ಮುದುರ್ಬಹುದು. ಓಕೆ, ಇಟ್ ಟೇಕ್ಸ್ ಬೆಂಡ್ ಅಂಡ್ ಮೂವ್. ಸೊ ದಿಸ್ ಪ್ರಾಪರ್ಟಿ ಇಸ್ ಕಾಲ್ಡ್ ಡಿಫ್ರಾಕ್ಷನ್ ಅಂತ ಕರಿತೀವಿ. ಕ್ವೆಶನ್ ಕೇಳ್ಬೋದು ಎಕ್ಸಾಂಪಲ್, ವಾಟ್ ಈಸ್ ಡಿಫ್ರಾಕ್ಷನ್? ವೆನ್ ಯು ಒಪ್ಯಾಕ್ ಬಾಡಿ ಈಸ್ ವೆರಿ ಸ್ಮಾಲ್ ಇನ್ ಸೈಜ್, ವೆರಿ ಸ್ಮಾಲ್ ಇನ್ ಸೈಜ್, ದೊಡ್ಡದಾದ್ರೆ ಏನಾಗುತ್ತೆ, ಶಾಡೋ ಕ್ರಿಯೇಟ್ ಆಗುತ್ತೆ ಅಲ್ವಾ, ಬೆಂಡ್ ಆಗಲ್ಲ ಲೈಟ್, ಶಾಡೋ ಕ್ರಿಯೇಟ್ ಆಗುತ್ತೆ. ವೆನ್ ಯು ಒಪ್ಯಾಕ್ ಬಾಡಿ ಈಸ್ ವೆರಿ ಸ್ಮಾಲ್ ಇನ್ ಸೈಜ್, ಲೈಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಬೆಂಡ್, ಲೈಟ್ ಹ್ಯಾಸ್ ಎ ಟೆಂಡೆನ್ಸಿ ಟು ಬೆಂಡ್ ಅರೌಂಡ್ ಅಂಡ್ ನಾಟ್ ವಾಕ್ ಇನ್ ಸ್ಟ್ರೈಟ್ ಲೈನ್, ಅದು ಸ್ಟ್ರೈಟ್ ಆಗಿ ಹೋಗಲ್ಲ, ಅದು ಬೆಂಡ್ ಆಗಿ ಹೋಗುತ್ತೆ. ಸೊ ಈ ನೇಚರ್ ಅನ್ನ ನಾವು ಎಂತ ಕರಿತೀವಿ, ಡಿಫ್ರಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಬರ್ಬೋದು, ವಾಟ್ ಈಸ್ ಡಿಫ್ರಾಕ್ಷನ್. ಈಗ ಎರಡನೇದು ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ನೋಡೋಣ. ಈಗ ರಿಫ್ಲೆಕ್ಷನ್ ಅಂದ್ರೆ ನಿಮ್ಮ ಬಾಡಿಯನ್ನು ತಗೊಂಡಿದ್ದೀರಾ ನೀವು, ಬಾಡಿ ಒಂದು ಬಾಡಿಯನ್ನು ನೀವು ತಗೊಂಡಿದ್ದೀರಾ ಅಂತ ಅಂದ್ರೆ, ಈಗ ಒಂದು ಲೈಟ್ ರೇಸ್ ಅನ್ನು ಪಾಸ್ ಮಾಡಿದ, ಲೈಟ್ ರೇಸ್ ಅನ್ನು ಪಾಸ್ ಮಾಡಿದ ತಕ್ಷಣ ಇಲ್ಲಿಗೆ ಟಚ್ ಆಗಿರುವಂತಹ ಲೈಟ್, ಟಚ್ ಆಗಿರುವಂತ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ. ಈ ತರ ಬೌನ್ಸ್ ಬ್ಯಾಕ್ ಆದಾಗ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಒಪ್ಯಾಕ್ ಬಾಡಿ ಮಾತ್ರ ಅದು ಬೌನ್ಸ್ ಬ್ಯಾಕ್ ಮಾಡುತ್ತೆ, ಅದು ಪ್ಲೇನ್ ಸರ್ಫೇಸ್ ಆದ್ರೂ ಆಗಿರ್ಬೋದು ಅಥವಾ ಇರ್ರೆಗ್ಯುಲರ್ ಸರ್ಫೇಸ್ ಆದ್ರೂ ಆಗುತ್ತೆ. ಎರಡು, ರೆಗ್ಯುಲರೂ ಕೂಡ ರಿಫ್ಲೆಕ್ಟ್ ಮಾಡುತ್ತೆ, ಇರ್ರೆಗ್ಯುಲರೂ ರಿಫ್ಲೆಕ್ಟ್ ಮಾಡುತ್ತೆ, ನಮ್ಮ ಬಾಡಿಗೂ ರಿಫ್ಲೆಕ್ಟ್ ಮಾಡುತ್ತೆ. ಓಕೆ, ಪ್ಲೇನ್ ಸರ್ಫೇಸು ರಿಫ್ಲೆಕ್ಟ್ ಮಾಡುತ್ತೆ. ಸೊ ವಾಟ್ ಈಸ್ ರಿಫ್ಲೆಕ್ಷನ್ ಅಂತಂದ್ರೆ, ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್
ಬಂದ್ಬಿಟ್ಟು ದ ಸೇಮ್ ಮೀಡಿಯಾ. ಈಗ ಏರ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಅದು ವಾಪಸ್ ಏರ್ ಮೀಡಿಯಾಕ್ಕೆ ಹೋದ್ರೆ, ಅಂದ್ರೆ ಅದು ವಾಟರ್ ಮೀಡಿಯಾದಲ್ಲಿ ಬಂದು ಪುನಃ ವಾಟರ್ ಮೀಡಿಯಾದಲ್ಲೇ ವಾಪಸ್ ಹೋದ್ರೆ ಅದನ್ನ ನಾವು ರಿಫ್ಲೆಕ್ಷನ್ ಅಂತ ಕರಿತೀವಿ. ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ಇನ್ ಟು ದ ಸೇಮ್ ಮೀಡಿಯಾ ಇಸ್ ಕಾಲ್ಡ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಎರಡು ಲಾ ಇದೆ, ಏತ್ ಅಲ್ಲಿ ಕಲ್ತಿದ್ದೀರಾ, ಓಕೆ, ಯು ಹ್ಯಾವ್ ಸ್ಟಡಿಡ್ ಇನ್ ಏತ್, ನಾನೇ ಮಾಡಿದ್ದೆ ನಿಮಗೆ, ಇನ್ನೊಮ್ಮೆ ಹೇಳ್ತೀನಿ. ಮೊದಲನೇ ಲಾ ಏನಿದೆ ಅಂತ, ಈ ಲೈಟ್ ವಿಚ್ ಫಾಲ್ಸ್ ಆನ್ ದ ಬಾಡಿ ಇದನ್ನ ಇನ್ಸಿಡೆಂಟ್ ಲೈಟ್ ಅಂತ ಕರಿತೀವಿ, ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ರಿಫ್ಲೆಕ್ಷನ್ ಆಗಿದ್ದಲ್ಲ ಇದನ್ನ ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ. ಅದು ಎಲ್ಲಿ ಟಚ್ ಆಗುತ್ತೆ ಇದನ್ನ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ನೀವು ಅದನ್ನ ನಾರ್ಮಲ್ ಅಂತ ಕರಿತೀವಿ. ಓಕೆ, ನಾರ್ಮಲ್. ಸೊ ದ ಆಂಗಲ್ ಕ್ರಿಯೇಟೆಡ್ ಬಿಟ್ವೀನ್ ನಾರ್ಮಲ್ ಅಂಡ್ ಇನ್ಸಿಡೆಂಟ್ ಲೈಟ್ ಇಸ್ ಕಾಲ್ಡ್ ಇನ್ಸಿಡೆಂಟ್ ಆಂಗಲ್. ದ ಆಂಗಲ್ ಕ್ರಿಯೇಟೆಡ್ ಬಿಟ್ವೀನ್ ನಾರ್ಮಲ್ ಅಂಡ್ ರಿಫ್ಲೆಕ್ಟೆಡ್ ಲೈಟ್ ಇಸ್ ಕಾಲ್ಡ್ ರಿಫ್ಲೆಕ್ಟೆಡ್ ಆಂಗಲ್. ಓಕೆ, ಸೊ ಇದೆಲ್ಲ ಏಕಲ್ ಬಂದಿತ್ತು. ಸೊ ಫಸ್ಟ್ ಏನ್ ಹೇಳುತ್ತೆ ಅಂತ, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಈ ಇನ್ಸಿಡೆಂಟ್ ಆಂಗಲ್ ಎಷ್ಟಿರುತ್ತೋ ರಿಫ್ಲೆಕ್ಟೆಡ್ ಆಂಗಲ್ ಅಷ್ಟೇ ಇರುತ್ತೆ. ಓಕೆ, ಇದು ಫಸ್ಟ್ ಒನ್. ಇನ್ಸಿಡೆಂಟ್ ಆಂಗಲ್ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ನಾರ್ಮಲ್. ರಿಫ್ಲೆಕ್ಟೆಡ್ ಆಂಗಲ್ ಅಂದ್ರೆ ಏನು? ಆಂಗಲ್ ಬಿಟ್ವೀನ್ ರಿಫ್ಲೆಕ್ಟೆಡ್ ರೇ ಅಂಡ್ ನಾರ್ಮಲ್. ಈ ಎರಡೂ ಆಂಗಲ್ ಗಳು ಈಕ್ವಲ್ ಆಗಿರುತ್ತೆ. ಇದು ಫಸ್ಟ್ ಲಾ. ಯು ಆರ್ ಸ್ಟಡಿಡ್ ಇನ್ ಏತ್. ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಎರಡನೇದು, ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಅಂಡ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇದಿಷ್ಟು ಕೂಡ ಲೈ ಆನ್ ದ ಸೇಮ್ ಪ್ಲೇನ್. ಇದು ಸೆಕೆಂಡ್ ಲಾ. ಎಕ್ಸಾಮ್ ಗೆ ಬರ್ಬೋದು, ಸ್ಟೇಟ್ ದ ಟೂ ಲಾಸ್ ಆಫ್ ರಿಫ್ಲೆಕ್ಷನ್, ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇದು ಫಸ್ಟ್ ಲಾ. ದ ಇನ್ಸಿಡೆಂಟ್ ರೇ ರಿಫ್ಲೆಕ್ಟೆಡ್ ರೇ ನಾರ್ಮಲ್ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಲೈಕ್ ಆನ್ ದ ಸೇಮ್ ಪ್ಲೇನ್. ದಿಸ್ ಇಸ್ ದ ಸೆಕೆಂಡ್ ಲಾ. ಓಕೆ, ಸೊ ಇಟ್ಸ್ಟು ಸಮ್ ಫ್ಯೂ ಪಾಯಿಂಟ್ಸ್ ಐ ಟೋಲ್ಡ್ ಟುಡೇ. ಯು ಹ್ಯಾವ್ ಟು ರೀಡ್ ದ ಟೆಕ್ಸ್ಟ್. ನಾನು ಕ್ವಶನ್ ಕಳಿಸ್ತೀನಿ, ಟೆಕ್ಸ್ಟ್ ಅನ್ನ ನೀಟಾಗಿ ಓದ್ಕೋಬೇಕು, ಆಮೇಲೆ ಕ್ವಶನ್ ಆನ್ಸರ್ ಬರೀಬೇಕು. ಆಮೇಲೆ ಸೋರ್ಸ್ ಆಫ್ ಇನ್ನಂತಿ ಎಕ್ಸಸೈಸ್ ಕ್ವಶನ್ ಆನ್ಸರ್ ಕಳಿಸಿಲ್ಲ ನೀನು, ಐ ವಿಲ್ ಸೆಂಡ್. ಓಕೆ, ನಾನು ಕಳಿಸ್ತೀನಿ. ಸೊ ಇಷ್ಟಕ್ಕೆ ರೆಡಿ ಆಗಿರಿ. ಸೊ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.